ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ. ನಾನೀಗ ನಿಮ್ಮ ಮುಂದೆ ತೋರಿಸ್ತಿರೋದು ಒಂದು ಸಿಂಪಲ್ಲಾಗಿ ಆರೋಗ್ಯಕರವಾಗಿರುವಂಥ ಒಂದು ದೋಸೆ. ನೋಡಿ, ಈ ಬೇಸಿಗೆಗಂತೂ ತುಂಬ ಚೆನ್ನಾಗಿ ಹಿಟ್ಟುಬ್ಬುತ್ತೆ. ಇವತ್ತು ನಮ್ಮನೇಲಿ ದೋಸೆ ತಿಂಡಿ, ದೋಸೆ ಪ್ಲೈನ್ ದೋಸೆ. ಎಲ್ಲ ಯಾರ್ಯಾರಿಗೆ ಪ್ಲೈನ್ ದೋಸೆ ಬೇಕು ಮಾಡಿಕೊಟ್ಟಿದ್ದೀನಿ. ನನಗೆ ಯಾವ ಥರ ಬೇಕೋ ಅದು ನಾನು ಮಾಡ್ಕೊತೀನಿ. ಇದೇ ದೋಸೆ ಹಿಟ್ಟದೆ ಅಂದರೆ ದೋಸೆ ತುಂಬ ಚೆನ್ನಾಗೈತೆ. ಇದು ಈ ತಪ್ಪಲೆ ಫುಲ್ ಉಬ್ಬಿತ್ತು, ಈಗಾಗಲೇ ಒಂದು 8-10 ದೋಸೆ ಮಾಡಾಯಿತು. ಈಗ ನಾನು ಹೇಳೋದು ಏನಂದರೆ, ಹೇಗೂ ತಿಂತಿರ್ತೀವಿ ದೋಸೆ, ಇಡ್ಲಿ, ಕಡುಬು, ರೊಟ್ಟಿ ಅಂತ ಹೇಳಿ, ಯಾಕೆ ನಮ್ಮನೆ ಬಾಗಿಲಲ್ಲೇ ಬೆಳೆದಿರೋಂಥದ್ದು ಅಥವಾ ನಮ್ಮನೆ ಬಾಗಿಲಿಗೆ ಸೊಪ್ಪವರು ತರಕಾರಿಯವರು ಹೊತ್ಕೊಂಬರೋಂಥ ಒಳ್ಳೆ ಆರೋಗ್ಯಕರವಾದ ಸೊಪ್ಪನ್ನು ತಗೊಳ್ತಾ ಇರ್ತೀವಿ, ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ, ಅದು ಆರೋಗ್ಯಕ್ಕೆ ಒಳ್ಳೇದು ಒಳ್ಳೇದು ಅಂತ ತಿಂತ ನಮಗೊಂಥರ ಅಭ್ಯಾಸ ಆಗಿಬಿಡುತ್ತೆ ಈ ಥರನೇ ತಿನ್ನೋಣ ಅಂತ. ನನಗೀಗಾಗಲೇ ಈ ಥರ ಪ್ಲೈನ್ ದೋಸೆ ತಿನ್ನೋಕ್ಕಾಗ್ತಾಯಿಲ್ಲ. ನಾನು ಪ್ಲೈನ್ ದೋಸೆಗೆ ಚಟ್ನಿ ಸಾಂಬಾರು ಎಲ್ಲ ಮಾಡಿದ್ದೀನಿ. ಆದರೆ ನಾನಿವತ್ತು ನಮ್ಮನೆ ಭಾಗದಲ್ಲೇ ಬಿಡುವಂಥ ಈ ಎಳೆ ನುಗ್ಗೆ ಸೊಪ್ಪು ಮತ್ತು ಎಳೆ ಕರಿಬೇ ಸೊಪ್ಪು ನಾನು ದೋಸೆ ಹಿಟ್ಟು ಹೊಯ್ಕೊಂಡು ಅದ್ರ ಮೇಲೆ ಹಾಕ್ಕೊಂಡು ಗರಿಗರಿಯಾದ ದೋಸೆ ಮಾಡ್ಕೊಂಡು ತಿನ್ನೋದು ಹೇಗೆ ಅಂತ ತೋರಿಸ್ತೀನಿ. ತುಂಬ ಈ ಎರಡರಲ್ಲೂ ನಮಗೆ ಬೇಕಾದಷ್ಟು ಹೇರಳವಾದ ಕಬ್ಬಿಣಾಂಶ ಇರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರವೇ. ಆದರೆ ಈ ದೋಸೆಗೆ ಹಾಕಬೇಕಾಗಿರೋದು ನೋಡಿ, ಎಳೇ ಸೊಪ್ಪು, ತುಂಬ ಬಲ್ತಿರೋ ಸೊಪ್ಪು ಹಾಕ್ಬಾರ್ದು. ಈ ಎಳೆ ಸೊಪ್ಪು ದೋಸೆ ಜೊತೆ ದೋಸೆ ಥರನೇ ಬೆಂದುಬಿಡುತ್ತೆ, ತಿನ್ನೋಕ್ಕೂ ರುಚಿಯಾಗಿರುತ್ತೆ. ಅದು ಏನು ಎಸಳಿರುತ್ತೆ ಅದನ್ನು ಈ ಥರ ಬಿಡಿಸಿಟ್ಕೊಂಡ್ಬಿಟ್ಟು ಈಗ ಹೇಗೆ ದೋಸೆ ಮೇಲೆ ಹಾಕೋದು ತೋರಿಸ್ತೀನಿ. ಇಲ್ಲಿ ದೋಸೆ ಕಾವಲಿಗೆ ಈ ರೀತಿಯ ಒಂದು ಶೇಂಗಾ ಎಣ್ಣೆ ಅಥವಾ ರೀಫೈಂಡ್ ಆಯಿಲು, ತುಪ್ಪ, ನಿಮ್ಗೆ ಏನು ಇಷ್ಟ ಬರುತ್ತೋ ಅದನ್ನು ಹಚ್ಕೊಂಡು ಮಾಮೂಲಿ ಎಲ್ಲ ದೋಸೆ ಮಾಡ್ತೀವಲ್ಲ ಅದೇ ಥರ ದೋಸೆ ಹೊಯ್ಕೊಂಡು ಒಂದು ಒಂದು ಸ್ವಲ್ಪ ಫುಲ್ಲು ಆಗಿದೆ. ಇಮ್ಮಿಡಿಯೇಟು ಏನು ನಾವು ಸೊಪ್ಪು ನಾನು ತೋರಿಸಿದ್ನಲ್ಲ ನುಗ್ಗೆ ಸೊಪ್ಪು ಕರಿಬೇವು ಅಂತ, ಅದನ್ನು ಇದ್ರ ಮೇಲೆಲ್ಲ ಹಿಂಗೆ ಹರಡ್ಕೊಳ್ಳೋದು. ಯಾಕಂದರೆ ಎಲ್ಲ ದೋಸೆ ಹಿಟ್ಟಿಗೂ ಹಾಕಿಟ್ಟರೆ ಎಲ್ಲರಿಗೂ ಸೇರಲ್ಲ. ನಾನು ಬೇಡ, ನನಗೆ ಭಾರಿ ಸೊಪ್ಪು ಸದ್ದೆ ಹಾಕ್ಬಿಡಲ್ಲಿ, ಹೆಂಗೆ ಮೊದಲಿಂದ ದೋಸೆ ಮಾಡ್ಕೊಡ್ತಿದ್ರು ಹಾಗೆ ಮಾಡ್ಕೊಡು ಅಂತ ಮನೆಯವರೆಲ್ಲ ಹೇಳೋದ್ರಿಂದ ನಾನು ಎಲ್ಲ ಹಿಟ್ಟಿಗೂ ಕದ್ರಲ್ಲ. ನನಗೆ ಎಷ್ಟು ಬೇಕು, ನನಗೊಂದು 3-4 ದೋಸೆ, ಅದಕ್ಕೆ ನಾನು ನೋಡಿ ಹೀಗೆ ಮಾಡಿಬಿಟ್ಟು ಹಿಂಗೆ ಮುಚ್ಚಿಟ್ಬಿಡೋದು. ನೋಡಿ ವೀಕ್ಷಕರೇ, ಈಗ ಒಂದು ಸೈಡ್ ಬೆಂದಿದೆ, ಹಾಗೆ ನೋಡಿ ಸೊಪ್ಪು ಕೂಡ ಎಷ್ಟು ಸ್ಮೂತಾಗಿದೆ. ನಾನು ಹೇಗೂ ಈಗ ದೋಸೆ ಆದಮೇಲೆ ತುಪ್ಪ ಹಾಕೊಳ್ಳೋದು ಮಾಡೋಕ್ಕಿಂತ ನಾನು ಹಿಂಗೆ ಇದ್ರ ಮೇಲೆ ಒಂದಿಷ್ಟು ತುಪ್ಪ ಹಾಕ್ಕೊಂಡ್ಬಿಡ್ತೀನಿ. ಹೀಗೆ ಇವಾಗ ಮುಚ್ಚಾಕ್ತೀನಿ. ಹಾಕಿ ಒಂದು ಅರ್ಧ ಒಂದು 3-4 ಸೆಕೆಂಡ್ ಸಾಕು, ಚೆನ್ನಾಗಿ ಅದು ಮೊದಲೇ ಅಡಿಗೆಲ್ಲ ಬೆಂದಿರುತ್ತೆ. ಮತ್ತು ಆ ಸೈಡಿಗೆ ಕಾದಿರೋದ್ರಿಂದ ಎಳೇ ಸೊಪ್ಪಿರೋದ್ರಿಂದ ತಕ್ಷಣ ಬೆಂದೋಗುತ್ತೆ. ಈಗ ಇದು ಚೆನ್ನಾಗಿ ಬೆಂದಿರುವಂಥ ಇದನ್ನು ಹೇಗೆ ಮಚ್ಚಾಕಿದಾಗ ನೋಡಿ ಇಷ್ಟು ಚೆನ್ನಾಗಿ ಇಲ್ಲೆಲ್ಲ ನೋಡಿ ಗರಿ ಗರಿ ಕೆಂಪು ಕೆಂಪುಗೆ, ಇದು ಗರಿ ಗರಿ ಗರಿಯಾಗಿ ಎಷ್ಟು ಚೆನ್ನಾಗಾಗಿದೆ ದೋಸೆ ಅಂತ. ಇದನ್ನು ಚಟ್ನಿ ಇರುತ್ತೆ, ಸಾಂಬಾರು ಇರುತ್ತೆ. ಇವತ್ತು ನಮ್ಮನೇಲಿ ಎಲೆಕೋಸು ಬೇಳೆ ಎಲ್ಲ ಹಾಕಿ ಚೆನ್ನಾಗಿ ಸಾಂಬಾರು ಮಾಡಿದ್ದೀನಿ, ಚಟ್ನಿ ಮಾಡಿದ್ದೀನಿ. ನನಗೆ ಸ್ವಲ್ಪ ಸಾಂಬಾರು ಅಂದರೆ ಇಷ್ಟ ಆಗುತ್ತೆ, ಅದನ್ನು ಹಾಕ್ಕೊಂಡು ತಿನ್ಬೋದು, ಜೇನುತುಪ್ಪ ಹಾಕ್ಕೊಂಡು ತಿನ್ಬೋದು. ಹೀಗೆ ನಮಗೆ ರುಚಿಯಾಗಿ ಹೆಲ್ದಿಯಾಗಿ ಆರೋಗ್ಯಕರವಾಗಿ ಮಾಡ್ಕೊಂಡು ತಿನ್ನೋದಕ್ಕೆ ಏನು ಅದಕ್ಕೆ ಭಾರಿ ಖರ್ಚಾಗಬೇಕು ಅಂತ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನನ್ನ ದೋಸೆ ರೆಸಿಪಿ ಹೇಗೆ ಮಾಮೂಲಿ ಉದ್ದಿನ ದೋಸೆ ಹಿಟ್ಟಿಗೆ ಎಳೆ ಕರಿಬೇವಿನ ಸೊಪ್ಪು ಮತ್ತು ನುಗ್ಗೆ ಸೊಪ್ಪು ಹಾಕಿ ಮಾಡೋದಂತ. ಈ ಥರದೊಂದು 3-4 ದೋಸೆ ತಿನ್ಬೋದು. ಇಷ್ಟೊತ್ತು ನನ್ನ ಈ ವಿಡಿಯೋ ನೋಡೋದಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು.